ಸೀತಾರಾಮದವರು ಬಂದಿದ್ರು. ಅವಾಗ 25ನೇ ವರ್ಷದಕ್ಕೆ ಸ್ವಾಮಿಗಳನ್ನ ಕೇಳ್ಕೊಂಡೆ, ತಾವು ಬಂದು ನಮ್ಮ ಒಂದು ಫಂಕ್ಷನ್, ನಾನು ಸುಮಾರು ಫಂಕ್ಷನ್ಸ್ಗಳು ಮಾಡಿದ್ದೀನಿ, ನೀ ತಾವು ಒಂದಕ್ಕೆ ಬರಬೇಕು ಅಂತ. ಬಹಳ ಆತ್ಮೀಯವಾಗಿ ಒಪ್ಕೊಂಡ್ರು, ಸರಿಯಾದ ಸಮಯಕ್ಕೆ ಬಂದರು, ಇದ್ರು. ಅವತ್ತು ವೈದ್ಯನ 10 ಮುಖಗಳು ಅಂತ ಪುಸ್ತಕ ಬಿಡುಗಡೆ ಆಯಿತು. ಬಹಳ ಅದ್ಭುತವಾಗಿ ಅದನ್ನು ಕೂತ್ಕೊಂಡು ಎಲ್ಲ ನೋಡಿದ್ರು, 15-20 ನಿಮಿಷ ನೋಡಿದರು. ಆಮೇಲೆ ನನ್ನ ಬಗ್ಗೆ ಮಾತಾಡಿದರು. ಇದು ನನ್ನ ಪಾಲಿನ ಸೌಭಾಗ್ಯ ಅಂತಲೇ ಅಂದ್ಕೊಂಡಿದ್ದೀನಿ. ನನಗೆ ಯಾಕೆ ಶಿವಕುಮಾರ ಸ್ವಾಮಿಗಳು ಅತ್ಯಂತ ಆದರ್ಶಪ್ರಾಯರಾಗ್ತಾರೆ ಅಂದರೆ, ಈಗಂತೂ ಈಗ ಇತ್ತೀಚೆಗೆ 20ನೇ ಶತಮಾನನೋ ಅಥವಾ ಇತ್ತೀಚೆಗೆ ಕಳೆದ ಒಂದು 10-15 ವರ್ಷನೋ 20 ವರ್ಷನೋ ವಿಪರೀತ ನಾಗರಿಕತೆ ಆಗಿ ನನಗೆ ಆದರ್ಶ ವ್ಯಕ್ತಿಗಳು ಅಂತ ಹುಡುಕೋಬೇಕಾದ್ರೆ ಸಮಾಜದಲ್ಲಿ ಬಹಳ ಕಷ್ಟಪಡ್ತಾ ಇದ್ದೀನಿ. ಅದು ಸ್ವಾಮಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ವೈದ್ಯರಿರ್ಬೋದು, ಅಥವಾ ದೊಡ್ಡ ಸಾಹಿತಿಗಳಿರ್ಬೋದು. ಹಿಂಗೆ ರೋಲ್ ಮಾಡೆಲ್ ಅಂದರೆ ಹಿಂಗೆ ಅಂತ ಇರಬೇಕು ಅಂತ ಯಾಕೋ ಆ ಪ್ಯಾಟ್ರನ್ನು ಕಳೆದು ಹೋಗ್ತಾ ಇದೆ. ಶಿಥಿಲಗೊಳ್ತಾ ಇದ್ದಾವೆ ಅಂತರ್ಗತ ಸಂಬಂಧಗಳು, ಶಿಥಿಲಗೊಳ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಓದ್ತಾ ಇದ್ದೆ, ತನ್ನ ಹಸಿವು ತನಗೆ ಗೊತ್ತಾದರೆ ಅವನನ್ನು ನಾವು ಮನುಷ್ಯ ಅಂತ ಕರಿತೀವಂತೆ, ಬೇರೆಯವ್ರ ಹಸಿವು ಗೊತ್ತಾದರೆ ಅವನನ್ನು ಜ್ಞಾನಿ ಅಂತ ಕರಿತೀವಂತೆ. ಹಾಗೆಯೇ ಈ ಶಿವಕುಮಾರ ಸ್ವಾಮಿಗಳು ಅವರಿಗೆ ಬೇರೆಯವರ ಹಸಿವು, ಅನ್ನದ ಹಸಿವು, ವಿದ್ಯೆಯ ಹಸಿವು ಗೊತ್ತಾಯಿತು. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, 50 ವರ್ಷಕ್ಕೆ ಮುಂಚೆ ಸ್ವಾಮಿಗಳು ಅಂದರೆ ಭಿನ್ನ ತೀರ್ಸಕ್ಕೆ ಬರೋರು ಮಾತ್ರ ಅಂತ ಇತ್ತು. ಫಸ್ಟ್ ಟೈಮ್ ಮಠ ಬಿಟ್ಟು ಹೊರಗಡೆ ಬಂದು ಹಳ್ಳಿ ಹಳ್ಳಿಗೆ ಹೋಗಿ ದವಸ ಧಾನ್ಯ ತೊಗೊಂಡು ಹೆಣ್ಮಕ್ಳನ್ನ ಮನೆ ಬಿಟ್ಟು ಕಳಿಸಲ್ಲ ಅಂತೇಳಿ ಅವ್ರವ್ರ ಊರಲ್ಲೇ ಸ್ಕೂಲ್ ಮಾಡಿ ಅವರ, ನಾನು ಹೋದಾಗ ಕೇಳಿದೆ ಅವ್ರನ್ನ, ಆ ಲಿಸ್ಟಲ್ಲಿ ಕ್ಯಾಸ್ಟ್ ಅನ್ನೋ ಪದ ಅಪ್ಲಿಕೇಶನ್ ಫಾರ್ಮಲ್ಲಿ ಇಲ್ಲವೇ ಇಲ್ಲ. ನಿಜವಾದ ಅರ್ಥದಲ್ಲಿ ಲಿಂಗ ವರ್ಣಭೇದ ಲಿಂಗಭೇದ ಯಾವುದು ಮಾಡಿದೆ, ಜಾತಿ ಕೇಳಿದೆ, ನಿಜವಾದ ಮಾನವೀಯ ಮೌಲ್ಯಗಳ ಅಕ್ಷಯ ಪಾತ್ರೆ ಅವರು ಅಂತ ಒಬ್ಬ ವ್ಯಕ್ತಿ. ನಾನು ನಮ್ಮ ಹಾನಿಮನ್ರ ಬಗ್ಗೆ ಹೇಳ್ತಾ ಇದ್ದೆ ಅವರೇ ದೊಡ್ಡವರು ಅಂತ. ಶಿವಕುಮಾರ ಸ್ವಾಮಿಗಳು ನೋಡಿದಾಗ ಯಾಕೆ ದೊಡ್ಡವರು ಅಂತ ಗೊತ್ತಾಯ್ತು. ಈ ನಮ್ಮ ರತ್ನಗರ್ಭ ವಸುಂಧರೆಯ ಮೇಲೆ ಕೋಟ್ಯಾನುಕೋಟಿ ಜನ ಹುಟ್ಟಿ ಸತ್ತು ಹೋಗಿದ್ದಾರೆ. ಒಬ್ಬ ಚಿಂತಕ ಹೀಗೆ ಹೇಳ್ತಾನೆ, ನಮ್ಮಲ್ಲಿ ಕೆಲವರು ಅಷ್ಟೇ ಬದುಕಿದೀವಿ, ಮಿಕ್ಕವರು ಇದ್ದೀವಿ ಅಷ್ಟೇ ಅಂತ. ಈ ಇದ್ದವರು ಬದುಕ್ದವರು ಒಂದು ದಿವಸ ಇಲ್ವಾಗ್ತಾರೆ ಈ ಇಹಲೋಕದಿಂದ, ಬದುಕಿದವರು ಇಂದಿಗೆ ಮುಂದಿಗೆ ಎಂದೆಂದಿಗೂ ಬದುಕೇ ಇರ್ತಾರೆ ಅಂತವ್ರ ಸಾಲಿಗೆ ಶಿವಕುಮಾರ ಸ್ವಾಮಿಗಳು ಸೇರ್ತಾರೆ. ಹಾಗೇನೆ ಈ ತಪಸ್ವಿಗಳಲ್ಲಿ ಎರಡು ವಿಧ ಅಂತೆ. ಮೊದಲನೇ ವಿಧ, ತಮ್ಮ ತಪೋಬಲದಿಂದ ಈ ಜಗದ ಭವಬಂಧನವನ್ನು ಬಿಡಿಸಿ ಹಾಗೆ ಅಂತರಿಕ್ಷಕ್ಕೆ ಹೋಗೋರು, ಅದು ಮೊದಲನೇ ಟೈಪು. ಎರಡನೇ ಟೈಪು, ತಮ್ಮ ತಪೋಬಲದಿಂದ ಮನುಕುಲದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಅವರಿಗೋಸ್ಕರ ಬದುಕುವಂಥದ್ದು ಎರಡನೇದು. ಐ ಥಿಂಕ್ ನಮ್ಮ ಸ್ವಾಮಿಗಳು ಅದಕ್ಕೆ ಆ ಗುಂಪಿಗೆ ಸೇರ್ತಾರೆ. ಮುಖ್ಯವಾಗಿ ಸ್ವಾಮಿಗಳು ಅಂದ ತಕ್ಷಣ ನನಗೆ ಬರುವಂಥದ್ದು, ನಿನ್ನೆ ಎಲ್ಲ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಲಕ್ಷಾಂತರ ಜನ ಬಂದರು, ಲಕ್ಷಾಂತರ ಜನ ಹೋರಾಟ ಮಾಡಿದರು, ಎಲ್ಲರೂ ಹೊಗಳಿದ್ರು, ಎಲ್ಲ ಮಾಡಿದರು, ಬಹಳ ಅದ್ಭುತವಾಗೇ ನಡೀತು. ಅವರು ಅಂತಿಮ ನಮನ ವಿದಾಯ ಗಿದಾಯ ಅಂತ ಎಲ್ಲ ಹೇಳಿದ್ರು, ಅದೆಲ್ಲ ಸುಳ್ಳು. ವಿದಾಯ ನಾವು ಈಗಲೇ ಇಷ್ಟು ಜಲ್ದಿ ಅವ್ರಿಗೆ ಅವ್ರನ್ನ ದೇವರು ಮಾಡಿಬಿಟ್ಟು ನಾವು ಇದೇ ಆರ್ಡಿನರಿ ಮನುಷ್ಯರಾಗಿ ನಮ್ಮ ಉಪಕಸಬುಗಳು ಕಸಬುಗಳನ್ನು ಮಾಡ್ಕೊಂಡು ಕೂರೋದಲ್ಲ. ಅವ್ರು ಖಂಡಿತ ಹೋಗಿಲ್ಲ, ಅವರ ಯೋಜನೆಗಳು ಯೋಚನೆಗಳು ಅವರ ಆಂತರ್ಯ ಅವರ ವ್ಯಕ್ತಿತ್ವ ನಮ್ಮೆಲ್ಲರಲ್ಲೂ ಮನೆ ಮಾಡಿರಬೇಕು. ಅವ್ರು ಎಂದೆಂದಿಗೂ ಸಾಯಬಾರ್ದು, ಅವರನ್ನು ನಾವು ಸಾಯಿಸಬಾರ್ದು. ಅಂತಿಮ ನಮನ ದೇವರಾಣೆ ಇಲ್ಲ, ನಾವು ಅವ್ರು ಹಾಕಿಕೊಟ್ಟ ದಾರಿನಲ್ಲಿ ಬದುಕಬೇಕು. ನನಗೆ ಸ್ವಾಮಿಗಳು ಅಂದ ತಕ್ಷಣ 5 ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್ ಆಗಿ ತಕ್ಷಣ ಗಮನಕ್ಕೆ ಬರುತ್ತೆ. ಅನ್ನದ ಹಸಿವನ್ನು ನೀಗಿಸಿದ್ರು, ವಿದ್ಯೆಯ ಹಸಿವನ್ನು ನೀಗಿಸಿದ್ರು, ಆ ಜಾಗದಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಓಪನ್ ಮಾಡಿದರು, ಅಂಧರ ಶಾಲೆಯನ್ನು ಓಪನ್ ಮಾಡಿದರು, ಉಪಕಸುಬು ಮಾಡಿಕೊಂಡು ಜನ ಎಲ್ರಿಗೂ ಓದೋಕ್ಕಾಗಲ್ಲ ಅಂಥೇಳಿ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿದರು, ಹೆಣ್ಣು ಮಕ್ಕಳಿಗೆ ಅವ್ರವ್ರಿಗೆ ಹೋಗಿ ಅಲ್ಲಲ್ಲಿ ಸ್ಕೂಲ್ ಮಾಡಿದರು. ದೋಸ್ ಥಿಂಗ್ಸ್ ಹ್ಯಾವ್ಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ನಾನು ಆಗಲೇ ಹೇಳಿದೆ, ಬೇರೆ ನಮ್ಮ ಹಸು ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ, ಬೇರೆಯವ್ರ ಹಸು ಗೊತ್ತಾಗೋನು ಜ್ಞಾನಿ ಅಂತ. ನಮ್ಮೆಲ್ಲರಿಗೂ ಈ ಆಧುನಿಕ ಜಗತ್ತಿನಲ್ಲಂತೂ ಬೇರೆಯವ್ರ ಹಸು ನಮಗೆ ಗೊತ್ತೇ ಆಗಲ್ಲ. ಯಾರಿಗೇನಾದ್ರು ನಾನು ಫಸ್ಟ್ ರೋಡಲ್ಲಿ ನೋಡ್ತೀನಲ್ಲ ಬರ್ತಾ, ನಾನು ಫಸ್ಟು ಕ್ಲಿನಿಕಲ್ಲಿ ನೋಡ್ತೀನಿ, ದಿವಸಕ್ಕೆ 150 ಜನ ನೋಡ್ತೀನಿ. ಎಲ್ರಿಗೂ ನಾನು ಬಂದಿದ್ದೀನಿ, ಈ ನಾನು ಬಂದಿದ್ದೀನಿ ಇದೆಯಲ್ಲ, ದಟ್ ಸಮಥಿಂಗ್ ಅಮೇಝಿಂಗ್ ಐ ಟೆಲ್ ಯು. ನಮ್ಮ ಜನಗಳು ಎಲ್ಲಿಗೆ ಹೋಗ್ತಾ ಇದೆ, ಈ ನಿಟ್ಟಿನಲ್ಲಿ ನನಗೆ ಸ್ವಾಮಿಗಳು
ನೆನ್ನೆ ದೊಡ್ಡ ದೊಡ್ಡ ಉಯಿಲುಗಳನ್ನು ನೋಡಿದೆ, ಸ್ವಾಮಿಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ದೊಡ್ಡ ಕೂಗಾಟ ಕೂಗ್ತಾ ಇದ್ರಲ್ಲೆಲ್ಲ. ನಾವ್ಯಾರು ಈ ತರ ಬೇಡ್ಕೊಂಡು ಸ್ವಾಮಿಗಳಿಗೆ ಭಾರತ ರತ್ನ ತಗೊಂಡು ನಾವ್ಯಾರು ಖುಷಿ ಪಡಬೇಕಾಗಿಲ್ಲ. ನಾವೆಲ್ಲರೂ ನಮ್ಮ ಎಲ್ಲ ಶಿಷ್ಯಂದ್ರು ಏನಾದರೂ ನಿಜವಾದ ಶಿಷ್ಯಂದ್ರೆ ಆಗಿದ್ರೆ ನಾವು ಅವರಿಗೆ ಭಾರತ ರತ್ನ ಕೊಡೋದು ಹೆಂಗಪ್ಪ ಅಂದರೆ, ನಾವು ನೀವು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೇಲಿ ಅಥವಾ ನಿಮ್ಮ ನಿಮ್ಮ ಯೋಗ್ಯತೆ ಪ್ರಕಾರ ನಾಲ್ಕು ಜನಕ್ಕೆ ದಿವಸ ಊಟಕ್ಕಾಕಿ, ಬಹಳ ಒಳ್ಳೆ ಮಾತು, ಅದ್ಭುತವಾದ ಮಾತು, ನಾಲ್ಕು ಜನಕ್ಕೆ ವಿದ್ಯೆ ಕೊಡಿ ಅಥವಾ ನಾಲ್ಕು ಜನದ ಹುಡುಗರ ಫೀಸನ್ನ ನೀವು ವಹಿಸ್ಕೊಡಿ, ಐ ಆಮ್ ಶ್ಯೂರ್ ಈ ಥರದ್ದು ವಾಯ್ಡ್ ಅಂತೀವಲ್ಲ, ಒಂದು ದೊಡ್ಡ ಕಂದಕ ಈಗ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. ಮತ್ತಿನ್ಯಾರು ಹುಟ್ತಾರೋ, ಹುಟ್ಟಬೇಕಾಗಿಲ್ಲ, ಇದ್ದೀವಿ. ಸಿ ಈ ಪ್ರಕೃತಿ ನೋಡ್ರಿ ಎಷ್ಟೊಂದು ದೊಡ್ಡದಿದೆ ಅಂದ್ರೆ ಎಲ್ಲವನ್ನು ಸಹಿಸ್ಕೊಳ್ಳುತ್ತೆ, ಕಾಲ ಎಲ್ಲವನ್ನು ಬದಲಾಯಿಸುತ್ತೆ. ಅವರು ಯುಗ ಪುರುಷರೇ ಇರ್ಬೋದು, ಯುಗನೇ ಅವರಂತೆ ಇರ್ಬೋದು, ಮತ್ತೊಂದು ಯುಗವನ್ನ ಮಾಡುವಂಥದ್ದು ಈ ಸೃಷ್ಟಿಯ ಅಪೂರ್ವ ಜಗತ್ತು ಹಂಗಿದೆ. ನಾವು ಇನ್ನೊಬ್ರು ಬಂದು ಪಕ್ಕದ ಮನೇಲಿ ಶಿವಾಜಿ ಹುಟ್ಲಿ, ಪಕ್ಕದ ಮನೇಲಿ ನಮ್ಮನ್ನ ಕಾಯೋ ಸೈನಿಕ ಹುಟ್ಲಿ, ಪಕ್ಕ ದೇಶ ಸಮಾಜವನ್ನು ಉದ್ಧಾರ ಮಾಡೋಕೆ ಪಕ್ಕದ ಮನೇಲಿ ರಾಜಕಾರಣಿ ಹುಟ್ಲಿ, ನಮ್ಮ ನಾವು ಮಾತ್ರ ನಾವು ನಮ್ಮ ಹೆಂಡತಿ ಮಕ್ಕಳು ನಮ್ಮ ಕಾರು ನಮ್ಮ ಮನೆ, ಈ ಆಟಿಟ್ಯೂಡ್ ಇದೆಯಲ್ಲ ನಾವೆಲ್ಲೋ ಒಂದ್ ಕಡೆ. ಅದರಿಂದ ನನಗೆ ಆ ಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕ ನಮನವನ್ನ ನಾನು ಅವ್ರಿಗೆ ಅರ್ಪಿಸ್ತೀನಿ. ಅವರು ನನ್ನ ವೈಯಕ್ತಿಕವಾಗಿಯೂ ಕೂಡ ಬಂದು ನನಗೆ ಆಶೀರ್ವದಿಸಿದ್ದಾರೆ ಅಂತ. ಮತ್ತೆ ಮಜಾ ಏನ್ ಗೊತ್ತಾ ನಿಮ್ಗೆ, ಅವ್ರು ಜಾಸ್ತಿ ಮಾತಾಡ್ಲಿಲ್ಲ ಕಣ್ರಿ, ಖಂಡಿತ ಜಾಸ್ತಿ ಮಾತಾಡ್ಲಿಲ್ಲ. ಮಾತಾಡೋದೇ ಸಾಧನೆ ಆಗ್ಬಾರ್ದು, ಸಾಧನೆ ಬಹಳ ಒಳ್ಳೆ ಒಳ್ಳೆ ಮಾತು ಹೇಳಿದ್ರಿ ನೀವು. ಯಾಕಂದ್ರೆ ಒಂದು ವ್ಯಕ್ತಿಗೆ ನೀವು ಹೇಳಿದ ಹಾಗೆ ನಾವು ಹೊಡೆದಾಡಿ ಬಡದಾಡಿ ಭಾರತ ರತ್ನ ತಂದು ಕೊಡೋದಕ್ಕಿಂತ ಬಹುಶಃ ಅವರ ಆದರ್ಶಗಳನ್ನ ಸ್ವಲ್ಪ ಮಟ್ಟಿಗೆ ಖಂಡಿತ ನಾವು ವ್ಯಕ್ತಿಗಳಾಗುವಲ್ಲಿ ನಾವು ಪ್ರಯತ್ನ ಪಟ್ವಿ ಅಂದ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಕೊಡುಗೆ ಒಬ್ಬ ಸಂತನಿಗೆ ಇನ್ನೇನು ಇಲ್ಲ ಅಂತ ಒಳ್ಳೆ ಮಾತು ಹೇಳಿದ್ರಿ ಸರ್. ನಾನು ಉತ್ಪ್ರೇಕ್ಷೆ ಅಲ್ವೇನೋ ಅಂತ ಅನ್ಕೊಳ್ತೀನಿ. ಅವ್ರನ್ನ ರಾಘವಾಂಕ ಹರಿಶ್ಚಂದ್ರನನ್ನ ಉಪಮೇಯಗಳನ್ನು ಕೊಡ್ತಾ ಹೇಳ್ತಾನೆ, ಹರಿಶ್ಚಂದ್ರ ಮನೋವಚನಕಾಯನಾಗಿದ್ದನು ಅಂತ ಬರೀತಾನೆ. ಸೋಚೋ ಕುಚ್ ಬೋಲೋ ಕುಚ್ ಕರೋ ಕುಚ್ ಆಗಿರ್ಲಿಲ್ಲ, ಥಾಟ್ಸ್ ಆಕ್ಷನ್ಸ್ ವರ್ಡ್ಸ್ ಎಲ್ಲ ಸಿಂಕ್ರೊನೈಸ್ ಆಗ್ತಾ ಇತ್ತು. ನಾವೆಲ್ಲರೂ ಬಾಹ್ಯವಾಗಿ ರುದ್ರೇಶ ಬಹಳ ಚೆನ್ನಾಗಿ ಮಾತಾಡ್ತಾನೆ ಒಳ್ಳೆ ಡಾಕ್ಟರ್ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಿ, ಆಂತರ್ಯದಲ್ಲಿ ನಾನೇನು ಅಂತ ನಂಗೆ ಮಾತ್ರ ಗೊತ್ತು, ಖಂಡಿತ ನಾನೆಷ್ಟು ಕಳ್ಳ ಅನ್ನೋದು ನನಗೆ ಮಾತ್ರ ಗೊತ್ತು. ಎಲ್ಲಿವರೆಗೆ ನನ್ನ ಅಂತರಾಳಕ್ಕೆ ನನ್ನ ಆತ್ಮ ಸಾಕ್ಷಿಗೆ ನನ್ನ ಸಾಕ್ಷಿ ಪ್ರಜ್ಞೆನ ವೈಯಕ್ತಿಕ ಸಾಕ್ಷಿ ಪ್ರಜ್ಞೆಯನ್ನ ಸಾಮಾಜಿಕ ಸಾಕ್ಷಿ ಪ್ರಜ್ಞೆ ಜೊತೆ ಸಮಾನಾಂತರವಾಗಿ ಮಾಡಿಕೊಂಡು ನಾನು ಬದುಕಲ್ವೋ ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಈ ಸಮಾಜಕ್ಕೆ ವಿಶ್ವಾಸ ದ್ರೋಹವನ್ನು ಬಗಿತೀವಿ. ಆ ಕೆಲಸವನ್ನ ಸ್ವಾಮಿಗಳು ಮನೋವಚನಕಾಯರಾಗಿ ಭಾಷಣ ಮಾಡದೆ ಮಾತಾಡದೆ ಅಷ್ಟು ದೊಡ್ಡ ಏನ್ರಿ 70-80 ಅದೆಷ್ಟು ಇತಿಹಾಸ ಇದೆಯೋ, ಅವತ್ತು ಹಚ್ಚಿದ ಒಲೆ ದಾಸೋಹದ ಒಲೆ ಇನ್ನೂ ಆರಿಲ್ವಲ್ಲ, ನಿನ್ನೆ ಕೂಡ ಅಷ್ಟು ಜನ. ಮತ್ತೆ ಅವ್ರ ಚಿಂತನೆ ನೋಡಿ, ನಾನು ಸತ್ತಿದ್ದನ್ನ ನೀವು ಬೇಗ ಹೇಳಬಾರ್ದು, ಮಕ್ಕಳು ಊಟ ಊಟ ಆದ್ಮೇಲೆ ಹೇಳಿ ಅಂತಿದ್ರಂತ. ಮಾನವೀಯತೆ ಇದೆಯಲ್ಲ ನಮ್ಮಲ್ಲಿ, ನಾವು ಯಾರನ್ನೋ ದೊಡ್ಡವ್ರನ್ನ ಮಾಡಿ ನಾವೆಲ್ಲ ಲೋವರ್ ಮಟ್ಟಕ್ಕೆ ನಮ್ಮನ್ನು ಕೆಳಗಿಳಿಸ್ಕೊಳ್ಳೋ ಸ್ಥಿತಿಗೆ ನಾವ್ಯಾರು ಜನತೆ ಬರೋದು ಬೇಡ. ನನ್ನಲ್ಲಿ ಒಂದೇ ಮನವಿ, ನಿಮ್ಮ ನಿಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಹೆಂಡತಿರು ಒಪ್ಕೊಂತಾರಲ್ವೋ ನಾಲ್ಕು ಜನ ಇಟ್ಕೊಳಕ್ಕೆ ಈ ಕಾಲದಾಗೆ, ಆದರೂ ಹೋಗ್ಲಿ ಎಲ್ಲರೂ ಹಾಸ್ಟ್ಲಲ್ಲಾರು ಇರೋರಿಗೆ ಹೊರಗಡೆ ಇರೋರಿಗೆ ಒಂದು 4 ಜನ ಊಟಕ್ಕೆ ದುಡ್ಡು ಕೊಡಿ. ನಿಮ್ಮ ದುಡ್ತದಲ್ಲಿ 10% ನಮ್ಮಲ್ಲಿ ಇದೆ, ಐ ಥಿಂಕ್ ರೆಹಮಾನಿಗೆ ಚೆನ್ನಾಗಿ ಗೊತ್ತು ಅನ್ಸುತ್ತೆ ನಿಮ್ಮಲ್ಲೆಲ್ಲ ಅದ್ಯಾವುದೋ ಒಂದು ಹಬ್ಬದಲ್ಲಿ ನೋಡಿ 10% ತೆಗ್ದಿಟ್ಬಿಡ್ತಾರೆ ಸಮಾಜಕ್ಕೆ. ಖಂಡಿತ ಕ್ರಿಶ್ಚಿಯನ್ರು ತೆಗ್ದಿರ್ತಾರೆ, ಪಾರ್ಸಿಗಳು ತೆಗ್ದಿರ್ತಾರೆ, ನಾನು ನೋಡ್ದಂಗೆ ಜೈನರು ತೆಗ್ದಿರ್ತಾರೆ. ಅಂದ್ರೆ ನಮ್ಮ ಆದಾಯದಲ್ಲಿ 10% ಕೊನೆ ಪಕ್ಷ ಬಡವರು. ನೀನು ಬಡವ ಇರ್ಬೋದು, ಆದ್ರೆ ಅಲ್ಲೆಲ್ಲ ಇನ್ನೊಂದ್ ಕಡೆ ಓದ್ತಾ ಇದ್ದೆ, ಎ ಡಿಸ್ಕಂಟೆಂಟೆಡ್ ಕಿಂಗ್ ಈಸ್ ಎ ಬೆಗರ್, ಎ ಕಂಟೆಂಟೆಡ್ ಬೆಗರ್ ಈಸ್ ಎ ಕಿಂಗ್. ಎಂತ ಮಾತು, ನಾವೆಲ್ಲರೂ ಕಂಟೆಂಟೆಡ್ ಬೆಗರ್ಸ್ ಆಗಿರ್ಬೋದು, ಕಡಿಮೆ ಸ್ಥಿತಿಲಿ ಇರ್ಬೋದು. ಐ ಥಿಂಕ್ ಲೆಟ್ ಅಸ್ ಫಾಲೋ ದಟ್. ಸರ್, ಈಗ ಇವತ್ತಿನ ಬಿ ಟಿ ರುದ್ರೇಶ್ ಅವರನ್ನು ನೋಡುವಾಗ ಒಬ್ಬ ಫ್ಯಾಂಟಾಸ್ಟಿಕ್ ಓರೇಟರ್, ಅದರ ಜೊತೆಗೆ ಒಬ್ಬ ಹೃದಯವಂತ ವ್ಯಕ್ತಿ, ಒಳ್ಳೆ ಕಾಲಮಿನಿಸ್ಟ್, ಒಳ್ಳೆ ಉತ್ತಮ ಬರಹಗಾರರ ಜೊತೆಗೆ ನೀವು ಉತ್ತಮ ವೈದ್ಯರು ಕೂಡ, ಸಾಕಷ್ಟು ಪಾತ್ರಗಳನ್ನು ನೀವು ಮಾಡ್ತೀರಿ, ಇವನ್ ನೀವು ಟೆಲಿಫಿಲ್ಮ್ಸ್ ಕೂಡ ನಿರ್ಮಾಣ ಮಾಡ್ತೀರಾ. ಈ ಹಂತಕ್ಕೆ ಬಂದಿರುವಂತಹ ಈ ನಮ್ಮ ಹಳ್ಳಿ ಹೈದ, ನೀವು ಹೇಳ್ತಿದ್ರಿ ನಾನು ಬಂದಿರೋದು ಹಳ್ಳಿಯಿಂದ ಅಂತ, ಎರಡು ಭಾಗವಾಗಿ ನೋಡಬಹುದು, ಎರಡು ಭಾಗವಾಗಿ ನಿಮ್ಮನ್ನು ನೋಡಬಹುದು ಅಂತ ಅನ್ಸುತ್ತೆ. ಈಗ ಬೆಂಗಳೂರು ಸೇರಿದಂತಹ ನಮ್ಮ ರುದ್ರೇಶ್ ಅವರು ಮತ್ತೆ ಬಾಲ್ಯದಲ್ಲಿ ಇದ್ದಂತಹ ರುದ್ರೇಶ್ ಅವರು ಹೇಗಿದ್ರು ಅನ್ನೋದು ನನಗೆ ತುಂಬಾ ಕೌತುಕ. ಅದಕ್ಕೆ ಸ್ವಲ್ಪ ನಿಮ್ಮ ಬಾಲ್ಯದ ಕಡೆ ಹೋಗಿ ಬರೋಣ ಸರ್. ಇದು
ಈ ಹೆಂಗಸರಿಗೆ ಕಂಬಳಿ ಹುಳು ಅಂದ್ರೆ ಹೆದರ್ಕೊಂಡು ಆಚೆಗೆ ಬಿಸಾಕ್ಬಿಡ್ತಾರೆ, ಕಸ್ಬರ್ಗೆಲ್ ಹೊಡೆದು ಆಚೆಗೆ ಬಿದಾಕ್ತಾರೆ. ಅದೇ ಕಂಬಳಿ ಹುಳು ರೂಪಾಂತರ ಹೊಂದಿ ಚಿಟ್ಟೆ ಆದಾಗ ಅದ್ರ ಹಿಂದೆ ಬೀಳ್ತಾರೆ, ಅದರ ರೂಪನ ಮೆಚ್ಕೋತಾರೆ. ಈ ಕಂಬಳಿ ಹುಳು ಚಿಟ್ಟೆ ಆದ ಸೇಮ್ ಕತೆ, ಬೇಡ ಬೇಡ ವಾಲ್ಮೀಕಿ ಆದ ಕತೆ. ಹಾಗೇನೆ ಐ ಥಿಂಕ್ ನನಗನ್ಸುತ್ತೆ ಈ ಈ ರೂಪಾಂತರ ಹೊಂದೋ ಸ್ಥಿತಿ ಇದೆಯಲ್ಲ, ಸ್ವಾತಿ ಮುತ್ತು ಹನಿ ಒಂದು ಮುತ್ತಾಗುವಂತ ಮತ್ತೆ ಹನುಮಂತ ಕಪಿ, ಎಲ್ಲ ಕಪಿಗಳು ಹನುಮಂತ ಆಗಲ್ಲ. ಹಂಗೆ ದೇವರು ಎಲ್ಲೋ ನನಗೊಂದು ಈ ಬಹುಶಃ ನನಗೊಂದು ಈ ದೊಡ್ಡ ಒಂದು ಸಾಮರ್ಥ್ಯವನ್ನ ಈ ಒಂದು ದೊಡ್ಡ ಜನಗಳ ಜೊತೆ ಹೊಂದಾಗುವಂಥದ್ದನ್ನ ಎಲ್ಲೋ ಕಲ್ಪಿಸ್ಕೊಟ್ಟ ಅಂತ. ನಾನೊಬ್ಬ ಆರ್ಡಿನರಿ ಹಳ್ಳಿ ಮುಖ, ಬೆಳವಾಡಿ ಅಂತ ನಂದೊಂದು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಬೆಳವಾಡಿ ಅಂತ. ಆಕ್ಚುಲ್ ಆಗಿ ಈ ಹಳೇಬೀಡು ಬೇಲೂರು ಅಂದ ಕೂಡಲೇ ನೆಕ್ಸ್ಟ್ ಬೆಳವಾಡಿ ಬರಬೇಕು. ನಮ್ಮೂರಲ್ಲಿ ಒಂದು ತ್ರಿಕುಟಾಚಾರ ದೇವಸ್ಥಾನ ಅಂತ ಇದೆ, ಅದ್ಭುತ. ಬೆಳವಾಡಿ ಹಾಗೂ ಐ ಮೀನ್ ಹಳೇಬೀಡು ಬೇಲೂರು ತರನೇ ಬೆಳವಾಡಿ ಆ ದೇವಸ್ಥಾನ, ಒಂದು ಉದ್ಭವ ಗಣಪತಿ ದೇವಸ್ಥಾನ ಅಂತಿದೆ. ಕರ್ನಾಟಕದಲ್ಲಿ ಐದನೇ ದೊಡ್ಡ ಕೆರೆ ನಮ್ಮೂರು. ಅಲ್ಲಿ ನಾನು ಒಬ್ಬ ಹಳ್ಳಿ ಹುಡುಗ ಆಗಿ ಹುಟ್ಟಿದವನು, ಅಲ್ಲೇ ನೇಚರ್ನ ಬಹಳ ಹತ್ತಿರದಿಂದ ನೋಡ್ಕೊಂಡ್ ಬಂದಂಥವನು. ಒಂದು ನಮ್ಮ ತೋಟ ಆಗ ನಮ್ಮ ಗದ್ದೆ ಇತ್ತು, ತೋಟ ಇತ್ತು ನಮ್ದು. ನಾವು ಕೃಷಿಕರಾಗಿದ್ವಿ, ದನಗಳು ಕಾಯ್ತಾ ಇದ್ದೆ, ಎಮ್ಮೆ ಕಾಯ್ತಾ ಇದ್ದೆ, ಹಾಲು ಕರಿತಾ ಇದ್ದೆ. ಒಂದು ನಮ್ದು ಗದ್ದೆ ಕಬ್ಬಿನ ಗದ್ದೆ ಇತ್ತು. ಬೆಳಿಗ್ಗೆ ಹೋದ ತಕ್ಷಣ ನಮ್ಮಪ್ಪ ಹೇಳೋರು, ಒಂದು ರೌಂಡ್ ಹಾಕ್ಬಿಡೋ ಹೆಂಗಾರೋ ಆಗಲಿ ಅಂತ. ಏನಪ್ಪ ಅಂತ ಇದೆ, ಗದ್ದೆ ಒಳಗಡೆ ಹಂದಿ ಹೋಗಿದೆಯಾ, ಚಿರತೆ ಹೋಗಿದೆಯಾ, ಹಸು ಹೋಗಿದೆಯಾ, ನರಿ ಹೋಗಿದೆಯಾ, ಆ ಹೆಜ್ಜೆ ಗುರುತಲ್ಲಿ ಅದು ನನ್ನ ಮನೆ ತೋರಿಸ್ತಾ ಇದ್ದಾರೆ. ಅದು ನನ್ನ ಸ್ಕೂಲ್, ಅದು ನಾನು ಒಂದು ಹಳ್ಳಿ ಸ್ಕೂಲಲ್ಲಿ ಓದ್ದು.